ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಐ ಪಿ ಎಲ್ ಬಂದ ಮೇಲಂತೂ ಕ್ರಿಕೆಟ್ನ ರೇಂಜೇ ಬೇರೆ ಲೆವೆಲ್ಗೆ ಹೋಗಿದೆ. ಆದರೆ ಈಗ ಐ ಪಿ ಎಲ್ ಬ್ಯಾನ್ ಆಗಿರೋದ್ರಿಂದ ಕ್ರಿಕೆಟ್ನ ಕಟ್ಟ ಅಭಿಮಾನಿಗಳಿಗೆ ತುಂಬ ಬೇಜಾರಾಗಿದೆ. ಆದರೆ ಇದನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡಬೇಕು. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಕೆಟಲ್ಲಿ ಬಳಸುವಂಥ ಸ್ಟಂಪ್ಸ್ಗಳ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲು ಕ್ರಿಕೆಟಲ್ಲಿ ಮರದಿಂದ ಮಾಡಿರುವಂಥ ಸ್ಟಂಪ್ಸ್ಗಳನ್ನು ಯೂಸ್ ಮಾಡ್ತಿದ್ರು. ನಂತರ ಅದಕ್ಕೆ ಮೈಕ್ಗಳನ್ನು ಫಿಕ್ಸ್ ಮಾಡಿದ್ರು. ತದನಂತರ ಅದರಲ್ಲೇ ಸಣ್ಣದಾದ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದರು. ಆದರೆ ಈಗ ಎಲ್ಲ ಅದರ ಜೊತೆಗೆ ಎಲ್ ಇ ಡಿ ಸ್ಟಂಪ್ಸ್ಗಳನ್ನು ವಿಕೆಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಈ ಎಲ್ ಇ ಡಿ ಸ್ಟ್ಯಾಂಪ್ಸ್ಗಳನ್ನು ಕಂಡುಹಿಡಿದವರು ಯಾರು ಅಂತ ಹೇಳೋದಾದರೆ, ಆಸ್ಟ್ರೇಲಿಯಾ ಮೂಲದ ಬ್ರ್ಯಾಂಟೆ ಎಕರ್ಮೆನ್ ಎಂಬುವರು ಇದನ್ನು ಕಂಡುಹಿಡಿತಾರೆ. ಆದರೆ ಈಗ ಇದನ್ನು ಆಫ್ರಿಕಾ ಮೂಲದ ಕಂಪನಿ ಝಿಂಗ್ ವಿಕೆಟ್ ಸಿಸ್ಟಮ್ ಎನ್ನುವ ಕಂಪನಿ ಇದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಐ ಸಿ ಸಿ 2013 ವರ್ಲ್ಡ್ ಕಪ್ಪಲ್ಲಿ ಇದನ್ನು ಮೊದಲ ಬಾರಿಗೆ ಯೂಸ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಆಸ್ಟ್ರೇಲಿಯಾದಲ್ಲಿ ನಡೆಯುವಂತಹ ಫೇಮಸ್ ಬಿಗ್ ಬ್ಯಾಶ್ ಲೀಗಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಬಿಗ್ ಬ್ಯಾಶ್ ಲೀಗಲ್ಲಿ ಈ ಎಲ್ ಇ ಡಿ ಸ್ಟಂಪ್ ಸಕ್ಸಸ್ ಆಗುತ್ತೆ. ಈ ಸಕ್ಸಸ್ನ ನಂತರ 2013 ಐ ಸಿ ಸಿ ವರ್ಲ್ಡ್ ಕಪ್ಪಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನಂತರ ಬಹುತೇಕ ಈಗ ಎಲ್ಲ ಮ್ಯಾಚ್ಗಳಲ್ಲೂ ಈ ಸ್ಟಂಪ್ಸ್ಗಳನ್ನೇ ಯೂಸ್ ಮಾಡ್ತಾರೆ. ಯಾಕೆ ಈ ಸ್ಟಂಪ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳೋದಾದರೆ, ಇದು ಅಂಪೈರಿಗೆ ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಈ ಸ್ಟಂಪ್ಸ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾದರೆ ಇದರ ಬೆಲೆ ಎಷ್ಟು ಅಂತ ನಾನು ಹೇಳ್ತೀನಿ ನೋಡಿ. ಇದರ ಬೆಲೆ ಬಂದುಬಿಟ್ಟು $40,000, ಅಂದರೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಹೇಳೋದಾದರೆ 28 ಲಕ್ಷ ರೂಪಾಯಿ ಆಗುತ್ತೆ. ಹೌದು ಸ್ನೇಹಿತರೆ, ಬರೋಬ್ಬರಿ 28 ಲಕ್ಷ ರೂಪಾಯಿ ಈ ಎಲ್ ಇ ಡಿ ಸ್ಟಂಪ್ಸ್ನ ಬೆಲೆ. ನಿಮಗೆ ಅನಿಸ್ಬೋದು ಯಾಕಿಷ್ಟು ಕಾಸ್ಟ್ಲಿ ಅಂತ, ಯಾಕಂದರೆ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯೂಸ್ ಮಾಡಿರ್ತಾರೆ, ಜೊತೆಗೆ ಪ್ರೀಮಿಯಂ ಕ್ವಾಲಿಟಿಯ ಬ್ಯಾಟ್ರಿಗಳನ್ನು ಇದರಲ್ಲಿ ಬಳಸಿರ್ತಾರೆ. ಇದರಲ್ಲಿ ಬಳಸಿರುವಂತಹ ಮೈಕ್ರೋ ಪ್ರೊಸೆಸರ್ಗಳು ಮೂಮೆಂಟನ್ನು ಫಾಸ್ಟಾಗಿ ರೆಕಗ್ನೈಸ್ ಮಾಡುತ್ತೆ. ಬಾಲ್ ಏನಾದರೂ ಸ್ಟಂಪಿಗೆ ತಾಕ್ತು ಅಂದರೆ ವಿಕೆಟ್ಗಳು ಆಟೋಮೆಟಿಕ್ಕಾಗಿ ಲೈಟ್ ಆಗುತ್ತವೆ. ಇದರಿಂದ ಅಂಪೈರ್ಗಳಿಗೆ ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ. ಇವತ್ತಿನ ವಿಶೇಷ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್, ಬಿ ಸೇಫ್. ಧನ್ಯವಾದ ಸ್ನೇಹಿತರೆ.